ನಮಸ್ಕಾರ, ಶುಭೋದಯ ಪ್ರೀತಿಯ ಸಹೋದರ ಸಹೋದರರೇ ಮತ್ತು ಸ್ನೇಹಿತರೇ. ಈ ಒಂದು ಏಕತೆಯ ಬಲದ ಬಗ್ಗೆ ಒಂದು ಧ್ಯಾನದ ಸಮಯಗಳನ್ನು ನೀವು ತುಂಬ ಕಲಿತಿದ್ದೀರಿ, ಅನುಭವಿಸ್ತಿದ್ದೀರಾ, ಮತ್ತು ದೇವರೊಂದಿಗೆ ಅದು ನಿಮಗೆ ಸಹಾಯ ಮಾಡ್ತಿದೆ ಸಂಬಂಧದಲ್ಲಿ ನಂಬುತ್ತೇವೆ. ಈ ದಿನದ ಶೀರ್ಷಿಕೆ ಆತ್ಮದ ದೇವಾಲಯ, ಓಕೆ, ದ ಟೆಂಪಲ್ ಆಫ್ ಗಾಡ್. ಈ ಒಂದು ದಿನಗಳು ತುಂಬ ಒಂದು ಕಠಿಣ ದಿನಗಳಾಗಿದೆ. ವಚನ ನೋಡೋಣ, 1 ಕೊರಿಂಥ 6:19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನೀವು ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಸಹೋದರ ಸಹೋದರರೇ, ಈ ದಿನದ ಶೀರ್ಷಿಕೆ ಹೇಳುವ ಹಾಗೆ ಆತ್ಮದ ದೇವಾಲಯ ಈ ಒಂದು ದೇಹವಾಗಿದೆ. ಈ ದೇಹ ಪವಿತ್ರಾತ್ಮನು ಇರುವ ಗರ್ಭಗುಡಿ ಅಂತ ನಮಗೆ ಭಾರತೀಯ ಸಂಸ್ಕೃತಿಯಲ್ಲಿ ಗೊತ್ತು. ಒಂದು ಗರ್ಭಗುಡಿ ಅನ್ನೋದು ಅತಿ ಪರಿಶುದ್ಧವಾದ ಸ್ಥಳವಾಗಿ ಪರಿಗಣಿಸಲಾಗುತ್ತದೆ. ಅದು ಮಹಾಯಾಜಕನು ಪವಿತ್ರ ವ್ಯಕ್ತಿಯಾಗಿ ಮಾತ್ರ ಅಲ್ಲಿ ಹೋಗಕ್ಕೆ ಸಾಧ್ಯ. ಈಗ ನಾವು ನಮ್ಮ ದೇಹವನ್ನು ವಚನ ಗರ್ಭಗುಡಿಯಾಗಿ ದೇವರು ವಾಸ ಮಾಡುವ ಸ್ಥಳವಾಗಿ ಹೇಳ್ತಾರೆ, ದೇವರ ದೇವಾಲಯವಾಗಿ ಹೇಳ್ತಿರುತ್ತಾರೆ. ಆದ್ದರಿಂದ ಈ ದಿನ ಕೆಲವು ವಿಷಯಗಳನ್ನ ನಾವು ಕಲಿಯೋಣ. ಯಹೂದ್ಯರಿಗೆ ಈ ಒಂದು ದೇವಾಲಯ ಎಂಬುದು ಒಂದು ಅತಿ ಪರಿಶುದ್ಧ ಸ್ಥಳವಾಗಿತ್ತು, ಅತಿ ಆಶೀರ್ವಾದದ ಸ್ಥಳವಾಗಿತ್ತು. ಬಲಿಪೂಜೆಗಳು ಮತ್ತು ಬಲಿಗಳು, ದೇವರ ಆರಾಧನೆ ಎಲ್ಲವೂ ನಡೆಯುತ್ತಿದ್ದುದು ಅಲ್ಲೇ. ಮತ್ತು ಜನರ ಪಾಪ ಕ್ಷಮಾಪಣೆ ಮತ್ತು ಶುದ್ಧೀಕರಣ ಇವೆಲ್ಲದಕ್ಕೂ ಯಹೂದಿಯರುಗಳು ಆ ದೇವಾಲಯವನ್ನು ನೋಡುತ್ತಿದ್ದರು. ಆ ದೇವಾಲಯ ಯಾವತ್ತಕ್ಕೂ ಅಪವಿತ್ರಗೊಳ್ಳುವುದ ಬಗ್ಗೆ ಅವರು ಊಹಿಸಿಕೊಳ್ಳಕ್ಕೂ ಸಾಧ್ಯವಿಲ್ಲ. ದೇವರ ಆಲಯವು ಪವಿತ್ರದ ಸಂಕೇತವಾಗಿತ್ತು. ಆ ಯಹೂದಿಯನಿಗೆ ದೇವರ ಪ್ರಸನ್ನತೆ ಇರುವ ಸ್ಥಳವೇ, ದೇವರಿರುವ ಸ್ಥಳವೇ, ದೇವರ ಪರಿಶುದ್ಧ ಪ್ರಕಾಶದ ಸ್ಥಳ ಅದಾಗಿತ್ತು. ಆತನಿಗೆ ಗೊತ್ತಿತ್ತು. ಇದೇ ಹಳೆ ಒಡಂಬಡಿಕೆ ಸಂಪೂರ್ಣವಾಗಿ ನಮಗೆ ವಿವರಿಸುತ್ತದೆ. ಹೀಗಿರುವಾಗ ಹೊಸ ಒಡಂಬಡಿಕೆಯಲ್ಲಿ ನಾವು ಶಿಷ್ಯರಾದಾಗ, ನಾವು ದೀಕ್ಷಾ ಸ್ನಾನ ಪಡೆದುಕೊಂಡಾಗ ಪವಿತ್ರಾತ್ಮನು ನಮ್ಮೊಳಗೆ ಬರುತ್ತಾರೆ. ಪವಿತ್ರಾತ್ಮನು ಯಾರು? ತ್ರಿವೇದ ದೇವರಲ್ಲಿ ಒಬ್ಬರಾಗಿರುವುದು ಪವಿತ್ರಾತ್ಮನು. ಆತನು ತಂದೆಯ ದೇವರು, ಮಗ ದೇವರಾದ ಯೇಸು, ಪವಿತ್ರಾತ್ಮನೇ ದೇವರು. ದೇವರೇ ಸ್ವತಃ ನಮ್ಮೊಳಗೆ ಬರುತ್ತಿದ್ದಾರೆ. ಈ ದೇಹವು ದೇವಾಲಯವಾಗುತ್ತದೆ. ನಾವು ಇದನ್ನು ಯಾವ ರೀತಿ ಪರಿಶುದ್ಧವಾಗಿ ಪವಿತ್ರವಾಗಿ ಇಟ್ಟಿರುತ್ತೇವೆ? ಈ ದಿನ ಜನರ ಒಂದು ನಾಗರಿಕತೆ ಬೆಳೆದು ಈ ನನ್ನ ದೇಹ, ನನ್ನ ಸ್ವತಂತ್ರ, ಏನು ಬೇಕಾದರೂ ಮಾಡುವುದಂತ ಕಾನೂನಲ್ಲಿ ಸಹ ಸುಮಾರು ಬದಲಾವಣೆಗಳು ತಂದಿದ್ದಾರೆ. ಒಬ್ಬನು ತನ್ನ ದೇಹದಲ್ಲಿ ಏನು ಬೇಕಾದರೂ ಮಾಡ್ಬೋದಂತ. ಆದರೆ ಶಿಷ್ಯರಾಗಿ ನಮಗೆ ಆ ಸ್ವತಂತ್ರವಿಲ್ಲ. ಯಾಕಂದರೆ ಮನುಷ್ಯನು ಮಾಡುವ ಸ್ವತಂತ್ರ ಅಂತ ಹೇಳಿಕೊಂಡು ಮಾಡುವ ಪ್ರತಿಯೊಂದು ವಿಷಯವೂ ಪಾಪಕ್ಕೆ ಅವನು ಸೆರೆಯವನಾಗಿರುವುದನ್ನೇ, ಗುಲಾಮನಾಗಿರುವುದನ್ನೇ ನೋಡುತ್ತೇವೆ. ಮತ್ತು ನಾವು ಹಾಗೆ ತಾನೇ ಜೀವಿಸಿದ್ದು. ಆದ ಕಾರಣ ಲೋಕವು ಈ ದೇಹದಲ್ಲಿ ನಾನು ಏನು ಮಾಡೋದಕ್ಕೂ ಸ್ವತಂತ್ರ ಅಂತ ಅಂದ್ಕೊಂಡರು. ನಾವು ಈ ದೇಹವು ನಾವು ಮಾಡೋದು ಸ್ವತಂತ್ರವಲ್ಲ, ಯಾಕಂದರೆ ಪವಿತ್ರಾತ್ಮನು ಜೀವಿಸುತ್ತಿದ್ದಾನೆ. ಇದು ದೇವರ ವಾಸಸ್ಥಳವಾಗಿದೆ, ಇದನ್ನು ಪವಿತ್ರವಾಗಿ ಇಟ್ಕೋಬೇಕಂತ ನಮ್ಮೊಳಗೆ ಆ ಅರಿವಿರಬೇಕಾಗಿದೆ. ಮತ್ತು ಇನ್ನೊಂದು ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮನ್ನು ದೇವರು ತನ್ನ ರಕ್ತದಿಂದ ಖರೀದಿ ಮಾಡಿದ್ದಾರೆ. ನಮ್ಮನ್ನು ಆ ಶಿಲುಬೆಯ ಮರಣದಿಂದ ಯೇಸು ಕ್ರಿಸ್ತನು ತನ್ನ ಪಾಪವನ್ನು ಸುರಿಸಿ ನಮ್ಮೆಲ್ಲರನ್ನು ಖರೀದಿಸಿದ್ದಾರೆ. ಸೊ ಇನ್ನು ಮೇಲೆ ಇದು ನಮ್ಮ ಸ್ವಂತವಲ್ಲ, ಇದು ಕ್ರಯಕ್ಕೆ ಪಡೆಯಲ್ಪಟ್ಟಿದೆ, ಕ್ರಿಸ್ತನಿಗೆ ಸ್ವಂತವಾಗಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳೋಣ. ಆದ ಕಾರಣ ಈ ದೇಹವನ್ನು ಏನು ಮಾಡುವುದು? ಈ ದೇಹವನ್ನು ದೇವರಿಗೋಸ್ಕರ ಉಪಯೋಗಿಸಬೇಕಾಗಿದೆ, ಯಾಕಂದರೆ ದೇಹವು ದೇವರಿಗೆ ಸೇರಿದವಾಗಿದೆ. ಇನ್ಮೇಲೆ ಇದು ದೇವರಿಗೋಸ್ಕರ ಉಪಯುಕ್ತವಾಗಲಿ. ಇನ್ನೊಂದು ವಚನ ನೋಡೋಣ, ಗಲಾತ್ಯರು 5:13 ಮತ್ತು 16:23. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ, ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು
ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವರಾದರೆ ನಿಯಮನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ, ಅವೆ ಯಾವವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೀಡಿನ ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಈ ವಚನವು ಆ ಪವಿತ್ರಾತ್ಮನ ಫಲ ಬಗ್ಗೆ ಮಾತಾಡುತ್ತದೆ. ಪವಿತ್ರಾತ್ಮ ಫಲ ದೇವರ ದೇವಾಲಯದೊಂದಿಗೆ ನಾವು ಏನು ಮಾಡಬೇಕಂತ ನಮಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ. ನಾವು ಪರಸ್ಪರ ಪ್ರೀತಿಯಿಂದ ಸೇವೆ ಮಾಡಬೇಕು ಒಬ್ಬರೊಬ್ಬರಿಗೆ, ಮತ್ತು ಇತರರಿಗೆ ನಮ್ಮ ಸೇವೆಯನ್ನು ಕೊಟ್ಟು ಮಾಡಿದಾಗ, ನಮ್ಮ ಜೀವನ ಶೈಲಿಗಳನ್ನು ಬದಲಾಯಿಸಿಕೊಂಡಾಗ, ಜನರು ನಮ್ಮ ಜೀವನವನ್ನು ನೋಡಿದಾಗ, ಈ ದೇಹವನ್ನು ಉಪಯೋಗಿಸಿಕೊಂಡು ನಾವು ಬೇರೆಯವರಿಗೆ ಸುವಾರ್ತೆಯನ್ನು ಸಾರಿ ಬೇರೆಯನ್ನು ಪ್ರೀತಿಸಿ ನಮ್ಮ ಜೀವನವನ್ನು ಒಂದು ಉದಾಹರಣೆಯಾಗಿದ್ದರೆ, ಈ ದೇಹದ ಮುಖಾಂತರ ಜನರು ಆತ್ಮರಕ್ಷಣೆ ಹೊಂದಿ ಆತ್ಮ ಫಲವನ್ನು ಹೊಂದುತ್ತೇವೆ, ಮತ್ತು ಆತ್ಮರಕ್ಷಣೆ ಎಂಬ ಒಂದು ಫಲ ಬರುತ್ತೆ. ಮತ್ತು ಗಲಾತ್ಯರಲ್ಲಿ ಓದಿದ ಹಾಗೆ ಅನೇಕ ಪವಿತ್ರಾತ್ಮನ ಫಲ ನಮ್ಮಲ್ಲಿ ಫಲದ ಅಂಶಗಳು ಎಲ್ಲವೂ ಬರುತ್ತೆ. ಅದು ಯಾವುದು? ಪ್ರತಿಯೊಂದು ಓದಿದರೂ ಪ್ರತಿಯೊಂದು ಕ್ರಿಸ್ತನ ಒಂದು ಗುಣಲಕ್ಷಣಗಳಾಗಿದೆ, ಆತನ ಗುಣಗಳಾಗಿದೆ, ಅದು ನಮ್ಮೊಳಗೆ ಬರುತ್ತದೆ. ಸೊ ಸಹೋದರ ಸಹೋದರರೇ, ಈ ದಿನ ಆ ಒಂದು ಪವಿತ್ರಾತ್ಮನ ಫಲ ಅಂತ ಬರೆಯಲ್ಪಟ್ಟಿರುವ ವಿಷಯಗಳಲ್ಲಿ ಯಾವುದು ನಮಗೆ ಕಮ್ಮಿಯಾಗಿದೆ, ಯಾವುದು ನನಗೆ ಬೇಕಾಗಿದೆ ಅಂತ ಇಚ್ಛಿಸ್ತೀರಂತ ಯೋಚಿಸಿರಿ. ಬರೀ ಸಭೆಗೆ ಬಂದು ಹೋಗುವುದು ಮಾತ್ರ ಸಾಲದು, ಒಬ್ಬ ಕ್ರೈಸ್ತನಂತ ಹೇಳಿಕೊಳ್ಳೋದು ಮಾತ್ರ ಸಾಲದು, ಸಭೆಯ ಸದಸ್ಯನಾಗಿರುವುದು ಮಾತ್ರ ಸಾಲದು. ನಾವು ಆ ಪವಿತ್ರಾತ್ಮನ ಫಲವನ್ನು, ಕ್ರಿಸ್ತನ ಗುಣಲಕ್ಷಣಗಳನ್ನು ಹೊಂದಿರುವಾಗ ಈ ಒಂದು ದೇಹವು ದೇವರ ದೇವಾಲಯವಾಗಿರುತ್ತದೆ. ಸಹೋದರ ಸಹೋದರರೇ, ಈ ಒಂದು ದಿನಗಳು ಕಠಿಣ ದಿನಗಳಾಗಿದೆ ಅಂತ ಮುಂಚೆನೆ ಹೇಳಿದೆ. ನಮ್ಮ ಒಂದು ಸಾಂಕ್ರಾಮಿಕ ರೋಗ ಸುಮಾರು ಜನರ ಕೊಳ್ಳುತ್ತಿದೆ. ದೇವರು ನಮ್ಮನ್ನು ಕಾಪಾಡಿರಿ, ಯಾರಿಗೂ ಅಂತ ಒಂದು ದುಃಖಕರ ವಿಷಯ ನಡೀಬಾರದು. ಆದ ಕಾರಣ ಸಹೋದರರೇ ಸಹೋದರರೇ, ತುಂಬಾ ಕಳೆದ 2 ವಾರಗಳಿಂದ ನಾನು ಮರಣಗಳನ್ನು ನೋಡುತ್ತಿದ್ದೇನೆ. ನಾನು ಕಣ್ಣಲ್ಲಿ ರಕ್ತ ಬರುವಂತೆ ಪ್ರಾರ್ಥಿಸ್ತಿದ್ದೀನಿ, ದೇವರಲ್ಲಿ ನಮಗೆ ರಕ್ಷಿಸಿರಿ ಅಂತ. ನನ್ನ ಒಂದು ತಮ್ಮನ ತಂಗಿಯಾದ ಸುಗ್ನ ಅವರ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ, ಅವರಿಗೋಸ್ಕರ ಪ್ರಾರ್ಥಿಸಿರಿ. ಮತ್ತು ನಿಮ್ಮ ದೇಹಗಳನ್ನು ರಕ್ಷಿಸಿಕ್ರಿ, ಈ ಕೊರೋನಾದಿಂದ ರಕ್ಷಿಸಿರಿ. ಈ ವರ್ಷ ನಾವು ಜೀವಂತವಾಗಿ ಇರುವುದೇ ನಾವು ಅದು ನಮ್ಮ ದೇಹಕ್ಕೆ ಮಾಡುವ ಒಂದು ಮಹಾ ಒಳ್ಳೆಯದು. ದೇವರ ಈ ಒಂದು ದೇಹವನ್ನು ಉಳಿಸಿಕೊಂಡು ಚೆನ್ನಾಗಿ ಇಟ್ಕೊಂಡು ದೇವರ ಪವಿತ್ರವಾಗಿಟ್ಕೊಂಡು ದೇವರ ಆಲಯವಾಗಿರಲಿ. ಆಲಯವನ್ನು ದೇವರ ಸೇವೆಯನ್ನು ಹೆಚ್ಚಾಗಿ ಮಾಡೋಣ. ಈ ದಿನದ ಒಂದು ಮಾಡಬೇಕಾದ ಕ್ರಿಯಾ ವಿಷಯ ಏನಂದ್ರೆ, ನಾವು ಯಾವ ರೀತಿಯಲ್ಲಿ ಫಲವಂತರಾಗುವುದು ಮತ್ತು ಯಾವ ರೀತಿ ಸತ್ಯವೇದ ಅಧ್ಯಯನ ಹೆಚ್ಚಿಗೆ ಮಾಡೋದು ಅಂತ, ಇದರಲ್ಲಿ ಹೆಚ್ಚಿಗೆ ಪ್ರಾರ್ಥಿಸೋಣ ಮತ್ತು ಉಪವಾಸವಿರೋಣ. ಆ ಪ್ರಾರ್ಥನೆ ಉಪವಾಸ ಎಲ್ಲಿಗೆ ಅವರು ಬರಬೇಕಂದ್ರೆ, ನಮಗೂ ಸಂಪೂರ್ಣವಾಗಿ ಆ ಫಲ ಕೊಡುವ ಜನರಾಗಿ ದೇವರ ವಾಕ್ಯ ಅಧ್ಯಯನದಲ್ಲಿ ನಾವು ಆಳವಾಗಿ ನಿರಂತರ ಆಗಿರುವ ತನಕ ಮರೆಯಬೇಡಿರಿ. ಈ ದೇಹ ಲೋಕ ಹೇಳಬಹುದು ನಾನು ಸ್ವತಂತ್ರ ಏನು ಮಾಡಬಹುದು ಅಂತ, ಆದರೆ ಇದು ದೇವರ ಆಲಯವಾಗಿದೆ. ಅದು ಮಾತ್ರ ಅಲ್ಲ ಸ್ವತಂತ್ರ, ಇದೊಂದು ಅದ್ಭುತವಾದ ಆಶೀರ್ವಾದವಿದೆ. ಪವಿತ್ರತೆ ಸ್ಥಳ, ಪವಿತ್ರತೆಯ ಸಂಕೇತ, ಆಶೀರ್ವಾದದ ಸಂಕೇತ ಮತ್ತು ಕ್ಷಮಾಪಣೆಯ ಸಂಕೇತವಾದ ದೇವರ ಆಲಯವೇ ಈ ದೇಹವಾಗಿರುವುದು. ಅದ್ಭುತವಾದುದು. ಅದಕ್ಕೋಸ್ಕರ ಅದನ್ನು ನಾವು ವಚನ ಹೇಳುವ ರೀತಿಯಲ್ಲಿ ಜೀವಿಸೋಣ. ದೇವರ ಆಶೀರ್ವದಿಸಲಿ. ಆಮೇನ್.